ಕಿಶನ್ ಅಮ್ಮನ ಅಡುಗೆಯಲ್ಲಿ ನಿಮಗೆಲ್ಲ ಹೊಸ ರೀತಿಯ ಮಾರಿಗೋಲ್ಡ್ ಪಟು ಕೇಕು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ವಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಇದೀಗ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಪ್ಯಾಕೆಟ್ನಷ್ಟು ಬಿಸ್ಕೆಟನ್ನು ಈ ರೀತಿಯಲ್ಲಿ ಪೀಸ್ ಪಿಸ್ ಮಾಡಿ ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ಪೌಡರ್ ಥರ ಮಾಡ್ಕೊಳ್ಳೋಣ ಯಾವುದೇ ಪೀಸ್ಗಳು ಇಲ್ದಿರ ಇರೋ ನುಣ್ಣಗೆ ನುಣ್ಣಗಿರಲಿ ಪೌಡರು ನೋಡಿ ಈ ರೀತಿಯಲ್ಲಿ ಆದರೆ ಸಾಕು ಈಗ ಇನ್ನೊಂದು ಕಡೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಮೊಟ್ಟೆಯನ್ನು ಒಡೆದ್ಬಿಟ್ಟು ಹಾಕ್ಕೊಳ್ಳೋಣ ಈ ರೀತಿಯಲ್ಲಿ ಒಂದು ಮೊಟ್ಟೆಯನ್ನು ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯೆಲ್ಲೋ ಕಲರು ಮತ್ತು ವೈಟ್ ಮಿಕ್ಸ್ ಆಗೋರ್ಗು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿನಲ್ಲಿ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಈಗ ಇದೇ ಮಿಕ್ಸಿಂಗಿಗೆ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋಣ ಈ ಸಕ್ಕರೆ ಹಾಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋರ್ಗು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದ್ರ ಜೊತೆಗೆ ಒಂದು ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಳ್ಳೋಣ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಈಗ ಹಾಲು ಸಕ್ಕರೆ ಮೊಟ್ಟೆ ಇದಿಷ್ಟು ಕೂಡ ಚೆನ್ನಾಗಿ ಮಿಕ್ಸಾಗಿ ಕರ್ಕಬೇಕು ಅದು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈಗ ಒಂದರಿಂದ ಎರಡು ನಿಮಿಷ ಆದಮೇಲೆ ಆಗಲೇ ಬಿಸ್ಕೆಟನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಬಿಸ್ಕೆಟ್ ಪೌಡರನ್ನು ಹಾಕ್ಕೊಳ್ಳೋಣ ಈ ಮಿಕ್ಸಿಂಗಿಗೆ ಈಗ ಇದ್ರ ಜೊತೆಯಲ್ಲಿ ರವೆಯನ್ನು ಕೂಡ ಹಾಕ್ಕೊಳ್ಳೋಣ ಒಂದು ಕಪ್ನಷ್ಟು ಸಕ್ಕರೆ ಎಷ್ಟು ಹಾಕ್ಕೊಂಡಿದ್ದೀವಿ ಅಷ್ಟೇ ಪ್ರಮಾಣದ ರವೆ ಮತ್ತು ಏಲಕ್ಕಿ ಕಾಯಿ ಒಂದು ಎರಡರಿಂದ ಮೂರು ಜಜ್ಜಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಅಡಿಗೆ ಸೋಡಾ ರುಚಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡೀಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈ ಮಿಶ್ರಣ ತುಂಬ ಗಟ್ಟಿಯಾಗಿಯೂ ಬೇಡ ತುಂಬ ತೆಳುವಾಗಿನೂ ಬೇಡ ಆಗೇ ಆಗೋರ್ಗೂ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈಗ ಇದೆಲ್ಲ ಚೆನ್ನಾಗಿ ಯಾವುದೇ ಕಂಟಿಲ್ದಿರೋರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಈಗ ಇದೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದನ್ನು ತಟ್ಟೆಯನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕಾಯ್ತು ಒಂದು ಹತ್ತು ನಿಮಿಷ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಗೋಧಿ ಹಿಟ್ಟನ್ನು ಹಾಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿನಲ್ಲಿ ಈಗ ಇದೆಲ್ಲ ಯಾವುದೇ ಕಂಠಿಲ್ದಿರೋ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಒಲೆ ಮೇಲೆ ಪಟ್ಟು ಪ್ಲೇಟನ್ನು ಬಿಸಿಗಿಟ್ಕೊಂಡು ಇಟ್ಕೊಂಡು ಈಗ ಒಂದು ಒಂದೊಂದಕ್ಕೂ ಕೂಡ ಎಣ್ಣೆಯನ್ನು ಈ ರೀತಿಯಲ್ಲಿ ಹಚ್ಕೊಳ್ತಾ ಹೋಗೋಣ ಈಗ ಎಣ್ಣೆ ಎಲ್ಲ ಹಚ್ಕೊಂಡಾದಮೇಲೆ ಈ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣವನ್ನು ಒಂದೊಂದೇ ಹೋಲ್ಗಳಿಗೆಲ್ಲ ಹಾಕ್ಕೊಳ್ತಾ ಹೋಗೋಣ ಈಗ ಇದೆಲ್ಲ ಫುಲ್ಲು ಹಾಕ್ಕೊಂಡು ಹಾಕಿ ಹಾಕ್ಕೊಂಡಾದಮೇಲೆ ಇದು ಪ್ಲೇಟ್ ಫುಲ್ಲು ಇದೇ ರೀತಿಯಲ್ಲೇ ಹಾಕ್ಕೊಳ್ತಾ ಹೋಗೋಣ ಈಗ ಪ್ಲೇಟ್ ಫುಲ್ಲು ಹಾಕೊಂಡಾದಮೇಲೆ ಈ ರೀತಿಯಲ್ಲೇ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಹೋಗೋಣ ಪ್ರತಿಯೊಂದಕ್ಕೂ ಕೂಡ ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ತಟ್ಟೆಯನ್ನು ಮುಚ್ಚಿ ಒಂದರಿಂದ ಎರಡು ನಿಮಿಷ ಬೇಯೋದಕ್ಕೆ ಬಿಡೋಣ ಈಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದಮೇಲೆ ಒಂದೊಂದೇ ಈ ರೀತಿನಲ್ಲಿ ಉಲ್ಟಾ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಹುಷಾರಾಗಿ ಉಲ್ಟಾ ಮಾಡ್ಕೊಳ್ಳೋಣ ಏಕೆಂದರೆ ಮಧ್ಯದಲ್ಲಿ ಸ್ವಲ್ಪ ಹಸಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಲ್ಲಿ ಪ್ರತಿಯೊಂದೊಂದು ಕೂಡ ಉಲ್ಟಾ ಮಾಡ್ಕೊಳ್ತಾ ಹೋಗೋಣ ಈಗ ಇದೆಲ್ಲ ಎರಡು ಸೈಡಲ್ಲೂ ಕೂಡ ಗೋಲ್ಡ್ ಅಮ್ಲೋಟ್ ಬರೋರ್ಗು ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೋಡಿ ಈಗ ಇದೆಲ್ಲ ಫುಲ್ಲು ಆಗಿದೆ ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳೋಣ ಈಗ ಇದು ರುಚಿಕರವಾದ ಮಾರಿಗೋಲ್ಡ್ ಪಟ್ಟು ಕೇಕು ರೆಡಿ ಆಯಿತು ಎಷ್ಟು ಸಾಫ್ಟಾಗಿಯೂ ಕೂಡ ಬಂದಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ನೀವು ಕೂಡ ಮನೆಯಲ್ಲಿ ಈ ರೀತಿ ಸುಲಭವಾಗಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್